ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಕಾರ್ಣಿಕೇಂದ್ರ. ಮೈಸೂರು ಫೆಬ್ರವರಿ 20 ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹಿಮಾಲಯ ಪ್ರತಿಷ್ಠಾನ ಇವರ ಸಂಯುಕ್ತಾಶ್ರಯದಲ್ಲಿ ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಶ್ರೀ ಪತಂಜಲಿ ಮಹರ್ಷಿಗಳ ಸಂಸ್ಮರಣೋತ್ಸವ ಹಾಗೂ ಯೋಗ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರುಗಳಿಗೆ ಯೋಗ ವಿಭೂಷಣ ಮತ್ತು ಯೋಗ ಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಶ್ರೀ ಪತಂಜಲಿ ಯೋಗ ಗುರುಗಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಂಗಾಯಣದ ನಿರ್ದೇಶಕರಾದ ಅಡ್ಡಂಡ ಸಿ ಕಾರ್ಯಪ್ಪ, ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ, ಕಸಾಪದ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್, ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್, ವೆಂಕಟೇಶ್ ಅಯ್ಯಂಗಾರ್, ರಮೇಶ್ ಶೆಟ್ಟಿ, ಶ್ರೀನಾಥ್ ಚಂದನ್ಗೌಡ, ಹಿಮಾಲಯ ಪ್ರತಿಷ್ಠಾನದ ಅಧ್ಯಕ್ಷರಾದ ಎನ್ ಅನಂತೂರ್ ಅವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯೋಗ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಅಂತಾರಾಷ್ಟ್ರೀಯ ಯೋಗ ಗುರುಗಳಾದ ಶ್ರೀನಿವಾಸ ಅರ್ಕ ಅವರಿಗೆ ಯೋಗ ವಿಭೂಷಣ ಪ್ರಶಸ್ತಿಯನ್ನು ಹಾಗೂ ದೇವಕಿ ಮಾಧವನ್, ಗೀತಾ ಕುಮಾರ್, ವಿನಯ್ ಕುಮಾರ್, ಎಂಪಿ ನರಸಿಂಹ ಶೆಟ್ಟಿ, ರಾಕೇಶ್ ಜೈನ್, ರವಿ ಪ್ರಭಾಕರ್ ಅವರುಗಳಿಗೆ ಯೋಗ ಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಮಾರಂಭವನ್ನು ಉದ್ದೇಶಿಸಿ ರಂಗಾಯಣದ ನಿರ್ದೇಶಕರಾದ ಅಡ್ಡಂಡ ಸಿ ಕಾರ್ಯಪ್ಪ, ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್ ಅವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್, ರಾಜ ಅರಸ್, ಶ್ರೀಗರಿ ವಾರ್ತೆಗರಿ, ಮೈಸೂರು. ಮತ್ತು ಹಿಮಾಲಯ ಫೌಂಡೇಶನ್ ವತಿಯಿಂದ ತಮಗೆಲ್ಲರಿಗೂ ಕೂಡ ಗೌರವ ಸಲ್ಲಿಸಲಾಗಿದೆ. ಹಾಗಾಗಿ ಇವಾಗ ಕಲ್ಚರ್ ಅನ್ನೋದು ಮೈಸೂರಿನ ಒಂದು ಹಿರಿಮೆಯ ಉತ್ತುಂಗದ ಮಟ್ಟಕ್ಕೆ ತಗೊಂಡು ಹೋಗತಕ್ಕಂಥ ಅವರು ತಗಲ್ಕೊಳಗಿದ್ದೀನಿ. ಇದು ನಮ್ಮ ನಾಡಿನ ಸಂಸ್ಕಾರ ಸಂಸ್ಕೃತಿ ಏನಿದೆ, ಇದಕ್ಕೆ ತಂದುಕೊಟ್ಟಂತ ಮೈಸೂರಿಗೆ ಬಂದಂತಹ ಕೀರ್ತಿ ಅಂತ ನಾನಾದರೂ ಕೂಡ ಅನ್ಕೋತೀನಿ. ಯೋಗ ಅಂದ್ರೆ ಕೇವಲ ದೇಹದ ಆಂಗಿಕ ಚಲನೆಯ ಅಲ್ಲ, ಅದು ಒಂಥರದ ಈ ನಮ್ಮ ಪರಂಪರೆಯನ್ನು ಸಂಸ್ಕೃತಿಯನ್ನು ಉದ್ದೀಪನಗೊಳಿಸುವ ಒಂದು ಅದ್ಭುತ ಶಕ್ತಿ. ಅಂಥ ಸಾಧನೆಗಳನ್ನು ಮಾಡ್ತಾ ಬಂದಂಥ ಶ್ರೀನಿವಾಸ ಅರ್ಕ ಗುರೂಜಿಯವರಿಗೆ, ದೇವಕಿ ಮಾಧವ ಅವರಿಗೆ, ಗೀತಾ ಕುಮಾರ್ ಅವರಿಗೆ, ವಿನಯ ಕುಮಾರ್ ಅವರಿಗೆ, ನರಸಿಂಹ ಶೆಟ್ಟಿಯವರಿಗೆ, ರಾಕೇಶ್ ಜೈನಿಯವರಿಗೆ, ರವಿ ಪ್ರಕಾಶ್ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ನಿಮ್ಮ ಸನ್ಮಾನವನ್ನು ಹೋಗಲಿಕ್ಕೆ ನಾನು ಇರೋದಿಲ್ಲ. ಇವತ್ತು ರಂಗಾಯಣದಲ್ಲಿ ನಾಡ್ತಾ ಇದ್ದೆ, ಆದರೂ ಈ ಅದ್ಭುತ ಕಾರ್ಯಕ್ರಮವನ್ನು ನಾನು ಸಾಕ್ಷೀಕರಿಸಬೇಕಂತಲೇ ಬಂದಿದ್ದೆ. ತಪ್ಪು ತಿಳಿಯಬೇಕು. ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.